అధికారులు పడతాయని మాట్లాడారు. చెప్పారు ఆవిడ కృతజ్ఞత కోరుకోవాలంత మాతృలు అది ద్వతమనే ద్వతమున మాట్లాడారు. ఎంత వ్యవస్థ నమ్మ సర్కారద పోలీస్ ఇలాఖె, రెవెన్యూ ఇలాఖె, ಬಿಬಿಎಂಪಿ ಮತ್ತು ಇತರ ಎಲ್ಲ ಇಲಾಖೆಗಳ ಅಧಿಕಾರಿಗಳು ಬಹಳಷ್ಟು ಶ್ರಮವನ್ನು ವಹಿಸಿ ಶ್ರದ್ದೆಯಿಂದ ಆ ಕೆಲಸವನ್ನು ಪೂರ್ಣಗೊಳಿಸಿದ್ದಾರೆ. ಯಾವುದೇ ರೀತಿಯ ಸಣ್ಣ ಪ್ರಮಾದ ಆಗದಂತೆ, ಸಾರ್ವಜನಿಕರಿಗೆ ಅನಾನುಕೂಲ ಆಗದಂತೆ, ಲಕ್ಷಾಂತರ ಅಭಿಮಾನಿಗಳು ಬಂದರೂ ಕೂಡ ಯಾವುದೇ ವ್ಯವಸ್ಥೆಯಲ್ಲಿ ಹೆಚ್ಚು ಕಮ್ಮಿ ಆಗದಂತೆ ಸುವ್ಯವಸ್ಥಿತವಾಗಿರುವಂತಹ ಒಂದು ದರ್ಶನಕ್ಕೆ ಮತ್ತು ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ನಾನು ಪೊಲೀಸ್ ಇಲಾಖೆ, ಬಿಬಿಎಂಪಿ, ರೈಲ್ವೆ ಇಲಾಖೆಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಕೊಟ್ಟಿದ್ದೇನೆ ಅರ್ಪಿಸುತ್ತೇನೆ. ಅದೇ ರೀತಿ ಅವರ ಕುಟುಂಬದ ಸದಸ್ಯರು ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದಾರೆ. ಆ ಸುದ್ದಿ ತಿಳಿದ ತಕ್ಷಣದಿಂದ ಹಿಡಿದು ಈ ಅಂತ್ಯಕ್ರಿಯೆಯವರೆಗೂ ಸಂಪೂರ್ಣವಾದ ಸಹಕಾರವನ್ನು ಕೊಟ್ಟಿದ್ದಾರೆ. ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದ ಶಿವರಾಜ್ ರಾಜ್ಕುಮಾರ್ ಮತ್ತು ರಾಜೇಂದ್ರ ರಾಜ್ಕುಮಾರ್ ಮತ್ತು ಅವರೆಲ್ಲ ಕುಟುಂಬದ ಸದಸ್ಯರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾದಂತಹ ಕೃತಜ್ಞತೆಗಳನ್ನು ಧನ್ಯವಾದ ಹೇಳ್ತೀನಿ. ಅಲ್ಲದೆ ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡ ನಾಡಿನ ಜನತೆ, ಅಭಿಮಾನಿ ಬಂಧುಗಳು ಬಹಳ ಶಿಸ್ತು ಸಂಯಮದಿಂದ ಶಾಂತಿಯಿಂದ ಅವರು ನಡ್ಕೊಂಡಿದ್ದಾರೆ, ದರ್ಶನವನ್ನು ಕೂಡ ಪಡ್ಕೊಂಡಿದ್ದಾರೆ. ಇದರ ಯಶಸ್ಸಿಗೆ ಬಹುತೇಕವಾಗಿ ನಮ್ಮ ಕನ್ನಡ ನಾಡಿನ ಮಹಾಜನತೆ, ಅಭಿಮಾನಿಗಳು ಮತ್ತು ಕನ್ನಡದ ಸಂಸ್ಕೃತಿ ಅಂತ ನಾನು ಭಾವಿಸುತ್ತೇನೆ. ಶಿವರಾಜ್ಕುಮಾರ್ ಅವರು ಸರ್ಕಾರಕ್ಕೆ ಕೃತಜ್ಞತೆ ಅಂತ ನನಗೂ ಕೂಡ ಅವರು ಕೃತಜ್ಞತೆಗಳನ್ನು ಹೇಳಿದ್ದಾರೆ. ಸರ್ಕಾರವಾಗಿ ಇಂತಹ ಒಂದು ಘಟನೆ ನಡೆದಾಗ ಶಾಂತಿ ಸುವ್ಯವಸ್ಥೆಯಿಂದ ಒಂದು ವ್ಯವಸ್ಥಿತವಾಗಿ ಜನರಿಗೆ ಅನುಕೂಲವನ್ನು ಮಾಡಿಕೊಟ್ಟು ಅಂತಿಮ ದರ್ಶನ ಮತ್ತು ಅಂತ್ಯಕ್ರಿಯೆ ನಮ್ಮ ಸರ್ಕಾರದ ಅಧಿಕಾರಿಗಳು ಮಾಡಿದ್ದಾರೆ ಅಂತ ಮಾತನಾಡಲು ಇಚ್ಛಪಡ್ತೇನೆ. ಅವರ ಕೃತಜ್ಞತಾಪೂರ್ವಕವಾದಂತಹ ಮಾತುಗಳು